ಪಾಶ್ಚಾತ್ಯ ಭಾಷೆ ಎಂಬ ಸ್ಥಾನಮಾನವನ್ನು ಕೇಂದ್ರ ಸರ್ಕಾರದಿಂದ ಪಡೆದಿದೆ ಮತ್ತು ಭಾಷೆಯಿಂದ ಕೂಡಿದೆ ಎಲ್ಲರ ನೆನಪಿಗೆ ಬರುವುದು ಇದಕ್ಕಿರುವ ಪ್ರಥಮ ಆಧಾರ ಅದೇ ಶಾಸನ ರನ್ನ ಪೊನ್ನ ಜನ್ನ ಕುಮಾರವ್ಯಾಸ ಪಂಪ ಅಕ್ಕಮಾದೇವಿ ಅಲ್ಲಮ್ಮ ಪ್ರಭು ಬಸವಣ್ಣ ಅವರಂತಹ ಶರಣ ದರಾವೇಂದ್ರೆ ಕುವೆಂಪು ಶಿವರುದ್ರಪ್ಪ ಮತ್ತು ಚನ್ನವೀರ ಕಣವಿಯವರಂತಹ ಕವಿಗಳ ವರದಿಯ ಸಾಹಿತ್ಯ ಸಶಕ್ತವಾಗಲು ಕನ್ನಡ ಭಾಷೆಯ ಸಾಮರ್ಥ್ಯವೇ ಕಾರಣ. ಇಂಥ ನಮ್ಮ ಸುಂದರ ಭಾಷೆಯನ್ನು ಪರಿಗಣಿಸಿದರೆ ಸಾಲ ಅದರ ಲಯಬದ್ಧತೆಗೆ ವ್ಯಾಕರಣ ಶಾಸ್ತ್ರದ ಅರಿವು ತುಂಬಾ ಮುಖ್ಯ. ವ್ಯಾಕರಣ ಶಾಸ್ತ್ರವೆಂದರೆ ಮೂಗು ಮಂಡಿಗಳ ಮುಖ ಚಂದ್ರಮಕ್ಕೆ ಅಂಗಚಂದವನ್ನು ಹೆಚ್ಚಿಸುವಂತೆ ಭಾಷೆ ಹೆಚ್ಚಾಗಬೇಕಾದರೆ ವ್ಯಾಕರಣ ಶಾಸ್ತ್ರ